ಎಲ್ಲರಿಗೂ ನಮಸ್ಕಾರ. ನಾನೇ ದಿನ ಮೃದುವಾದ ಚಪಾತಿ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಚಟ್ನಿ ಮಾಡಿದ್ದೀನಿ. ಏನು ರುಚಿಯಾಗಿದೆ ಗೊತ್ತಾ? ನಾನಿವತ್ತು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೊದಲೇ ಜರಡಿ ಹಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಬೇಕಾದರೂ ಕಲಿಸ್ಕೋಬೋದು, ನೋಡಿ ಕಲಿಸ್ಕೋಬೋದು, ಅಥವಾ ಮಿಗುಸ್ಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೂ ಬಳಸ್ಕೊಳ್ಳೋದಕ್ಕೆ. ಏಕೆಂದರೆ ಕೆಲವೊಬ್ಬರು ಮನೇಲಿ ಶುಗರ್ನವ್ರು ಇರ್ತಾರೆ, ಅನ್ನದ ಜೊತೆ ಒಂದು ಚಪಾತಿ ಕೂಡ ಮಾಡಿಕೊಡ್ಬೋದು. ಹಿಟ್ಟು ಕಲಸಿ ಇಟ್ಕೊಂಡಿದ್ರೆ ಒಂದು ಎರಡು ಮೂರು ದಿನ ಇಟ್ಕೋಬೋದು ಕಲಸಿ ಇಟ್ಟಿದ್ರೆ. ನೋಡಿ, ಇಷ್ಟು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಫಸ್ಟು ಈ ರೀತಿ ಕೈ ಆಡಿಕೊಂಡು ಆ ನಂತರ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೀರು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮಿದಿಯೋಕ್ಕೆ ಚೆನ್ನಾಗಾಗುತ್ತೆ, ಅಷ್ಟೊಂದು ಕೈಗೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟಿಗೆ ಇಷ್ಟು ನೀರು ಸಾಕಾಗಿದೆ ಅನಿಸುತ್ತೆ. ಈಗ ಕೈನಲ್ಲೇ ಚೆನ್ನಾಗಿ ನಾದಿ ನಾದಿ ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹಿಟ್ಟು ಕಲಿಸುವಾಗ ನಾನು ಎಣ್ಣೆ ಹಾಕಿರಲಿಲ್ಲ, ಆದ್ದರಿಂದ ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಇದನ್ನು ಸವರಿ ಮುಚ್ಚಿಟ್ಟಿರೋಣ. ಇದು ನೆನ್ಕೊಳ್ಳಿ. ನೋಡಿ, ಕೊತ್ತಂಬರಿ ದಂಟು ಮತ್ತು ಒಂದು ಸ್ವಲ್ಪ ಸೊಪ್ಪನ್ನು ಬಿಟ್ಕೊಂಡಿದ್ದೀನಿ. ತುಂಬ ಎಳೆದಿದೆ, ತೊಳೆದು ಸೋರು ಹಾಕ್ಕೊಂಡಿದ್ದೆ. ಈಗ ಇದನ್ನು ಒಂದು ಸ್ವಲ್ಪ ಹೆಚ್ಕೋತಾ ಇದ್ದೀನಿ. ಇದಕ್ಕೆ ಈ ಚಟ್ನಿಗೆ ನಾನು ನೀರು ಹಾಕ್ತಾ ಇಲ್ಲ. ಈ ಕೊತ್ತಂಬರಿ ಸೊಪ್ಪಲ್ಲಿ ಮತ್ತು ತೆಂಗಿನಕಾಯಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೀರು ಕೂಡ ಸೋರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎರಡರಲ್ಲೂ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದೇ ಮತ್ತೆ ನೀರು ಹಾಕ್ಕೊಳ್ಳೋದು ಬೇಡ. ಇದನ್ನು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಅಂದರೆ ಮಿಕ್ಸಿಗೆ ಹಾಕಬೇಕಲ್ಲ, ಅದಕ್ಕೆ ನಾವೆಲ್ಲ ಒರಳಲ್ಲಿ ಕುಟ್ತಾ ಇದ್ವಿ. ಒಂದು ಮರದ ಒನಕೆ ಇತ್ತು, ಒನಕೆನಲ್ಲಿ ಕುಟ್ಟೋರು ಕೈ ಚಟ್ನಿ ಅಂತ. ಅಂದರೆ ನೀರು ಹಾಕ್ತಾ ಇರಲಿಲ್ಲ, ಅದಕ್ಕೆ ಮರದ ಒನಕೆನಲ್ಲಿ ಕುಟ್ಟಿ ತುಂಬ ಚೆನ್ನಾಗಿರ್ತಿತ್ತು, ಸಖತ್ತಾಗಿ ರುಚಿಯಾಗಿರೋದು. ಈಗ ಮಿಕ್ಸಿಗೆ ಹಾಕೋದಲ್ಲ, ಇನ್ನೂ ಸಣ್ಣದಾಗಿ ಹೆಚ್ಕೊತಿದ್ವಿ. ಇವಾಗ ಮಿಕ್ಸಿಗೆ ಹಾಕೋದಲ್ಲ, ಅದಕ್ಕೆ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ದಂಟು ಸೊಪ್ಪು ಎಲ್ಲ ಎಷ್ಟಿರುತ್ತೋ ಅಷ್ಟೇ ತೆಂಗಿನಕಾಯಿ ತಗೋಬೇಕು. ನೋಡಿ, ಒಂದು ಹೋಳು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ದಂಟು ಎಷ್ಟಿದೆಯೋ ಅಷ್ಟೇ ತೆಂಗಿನಕಾಯಿ ತಗೊಂಡಿದ್ದೀನಿ. ಇದಿಷ್ಟಕ್ಕೂ ನಾನು ಮಿಕ್ಕಿದ ಸಾಮಾನು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ದೊಡ್ಡ ಬೆಳ್ಳುಳ್ಳಿ ಸಿಪ್ಪೆ ಏನು ಬಿಡಿಸೋದು ಬೇಡ, ಹಾಗೆ ಇಟ್ಕೊಂಡಿದ್ದೀನಿ ಇಳಕು ಮಾಡಿಕೊಂಡು. ನೋಡಿ, ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ನಾಲ್ಕೈದು ಬೀಜದಲ್ಲಿ ಇರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ, ಒಂದೇ ಒಂದು ಸ್ವಲ್ಪ ಜೀರಿಗೆ ಇದೆ, ಹಸಿ ಜೀರಿಗೆ, ಒಂದು ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲದನ್ನು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹೆಚ್ಚಿಟ್ಟುಕೊಂಡಿದ್ದೀನಿ. ಈ ಹಸಿರು ಮೆಣಸಿನ್ಕಾಯನ್ನ ಮಾತ್ರ ಒಂದು ಸ್ವಲ್ಪ ಹುರ್ಕೋಬೇಕು. ಒಂದು ಕೈ ಬಾಂಡ್ಲಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ನೋಡಿ, ಈ ರೀತಿ ವೈಟ್ ವೈಟ್ ಆಗೋ ಹಂಗೆ ಹುರ್ಕೋಬೇಕು. ತೀರಾ ಹಸಿ ಹಸಿ ವಾಸನೆ ಇರಬಾರ್ದು. ನಾವು ಇಡ್ಲಿಗೆ ಚಟ್ನಿ ಮಾಡಬೇಕಾದ್ರೆ ಹಸಿ ಮೆಣಸಿನ್ಕಾಯಿನ ಹಸಿದಾಗೆ ಹಾಕ್ತೀವಿ, ಅದು ಆ ಥರ ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ಮಾಡೋಕ್ಕಾದರೆ ಈ ಥರ ಕಮ್ಮುಗೆ ಹುರ್ಕೋಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಮೆಣಸಿನ್ಕಾಯಿ ಹುರ್ಕೊಂಡಿದ್ನಲ್ಲ, ಅದಕ್ಕೆ ಇನ್ನೂ ಒಂದು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಮತ್ತು ಉದ್ದಿನ ಬೇಳೆ, ಈ ಸಾಸಿವೆ ಸಿದ್ದಿದೆ, ಉದ್ದಿನ ಬೇಳೆನೂ ಕೂಡ ಸಿಡಿಯುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದೇ ಕಾವಿಗೆ ಹದವಾಗುತ್ತೆ ಒಗ್ಗರಣೆ. ನೋಡಿ, ಒಗ್ಗರಣೆ ಕೂಡ ಹದವಾಗಿದೆ. ನಾವು ಚಟ್ನಿ ರುಬ್ಬೋಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗುತ್ತೆ. ಈಗ ನಾವು ಚಟ್ನಿನ ವಿಶೇಷವಾಗಿ ರುಬ್ಬಬೇಕು, ಏನು ಅಂದರೆ ನೀರು ಹಾಕ್ಕೊಳ್ಳೋಂಗಿಲ್ಲ. ಅದಕ್ಕೆ ಇವನ್ನೆಲ್ಲ ರುಬ್ಬೋದಕ್ಕಿಂತ ಮುಂಚೆ ಫಸ್ಟು ಬರೀ ತೆಂಗಿನಕಾಯಿನ ನೀರು ಹಾಕ್ತಾನೆ. ಪುಡಿ ಮಾಡೋ ಜಾರು ಇರುತ್ತಲ್ಲ, ಆ ಚಿಕ್ಕ ಜಾರು, ಆ ಜಾರಿಗೆ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ತೀನಿ. ನೀರು ಹಾಕ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಸಣ್ಣಗೆ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿ, ಈಗ ತೆಂಗಿನಕಾಯಿ ಒಂದನ್ನೇ ನೀರು ಹಾಕ್ದಂಗೆ ನಾನು ತುರಿಬೇಕಾದ್ರೆ ಅದ್ರ ಮೇಲಿನ ಕಪ್ಪು ಸಿಪ್ಪೆ ಎಲ್ಲ ತುರಿದಿದ್ನಲ್ಲ, ಅದಕ್ಕೆ ನೋಡಿ ಈ ಥರ ಸಣ್ಣಗೆ ಪುಡಿ ಆಗಿಬಿಡುತ್ತೆ. ನೀರು ಹಾಕ್ದಂಗೆ ಆನ್ ಆಫ್ ಮಾಡಿ ರುಬ್ಬಿಟ್ರೆ ಈ ಥರ ಸಣ್ಣಗೆ ಪುಡಿ ಆಗೋಗುತ್ತೆ. ಏಕೆಂದರೆ ಇದ್ರ ಜೊತೆ ಹಾಕಿದಾಗ ಇಷ್ಟು ಸಣ್ಣಗೆ ತೆಂಗಿನಕಾಯಿ ಆಗೋದಿಲ್ಲ. ಇವಾಗ ಚೆನ್ನಾಗಾಗಿದೆ. ಈಗ ಇದಷ್ಟನ್ನು
ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ನೀರು ಹಾಕ್ದಂಗೆ, ಇದಕ್ಕೂ ಕೂಡ ನೀರು ಹಾಕ್ದಂಗೆ. ಇದರಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ. ಹಸಿರು ಮೆಣಸಿನಕಾಯಿ ಕೂಡ ನೀರಿನ ಅಂಶ ಇರುತ್ತೆ. ನೋಡಿ, ಜೀರಿಗೆ, ಬೆಲ್ಲ ಮತ್ತು ಹುರಿದಿರೋ ಅಂಥ ಹಸಿರು ಮೆಣಸಿನಕಾಯಿ ಮತ್ತು ಈ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಇರುತ್ತೆ. ಇದನ್ನು ಅಷ್ಟನ್ನು ಮತ್ತೆ ಮೇಲೆ ನೀರು ಹಾಕ್ಕೊಳ್ದಲೇ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಜೋಪಾನವಾಗಿ ರುಬ್ಕೋಬೇಕು, ಆನ್ ಆಫ್ ಮಾಡಿ, ಏಕೆಂದರೆ ನೀರಿನ ಅಂಶ ಹಾಕೋದಿಲ್ವಲ್ಲ ಆದ್ದರಿಂದ ತೊಂದರೆ ಆಗುತ್ತೆ. ನೋಡಿ, ರುಬ್ಬಿದ್ದು ಈ ರೀತಿಯಾಗಿದೆ. ಈಗ ನೋಡಿ ಇಷ್ಟು ಸಣ್ಣ ಆಗಿದೆ. ಈಗ ಇವಾಗ ಫಸ್ಟೇ ರುಬ್ಬಿಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ, ಅದನ್ನು ಇದರೊಳಗಡೆ ಹಾಕಿ ಕಲಸ್ಬಿಟ್ರೆ ಸಾಕು, ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ನೀವೇ ಕೈಲಿ ಬೇಕಾದರೂ ಮಿಕ್ಸ್ ಮಾಡ್ಬೋದು. ನೋಡಿ, ಗಟ್ಟಿ ಇದೆಯಲ್ಲ, ತಿರುಗ್ಲಿಕ್ಕೆ ಇದಾಗುತ್ತೆ ಅಂತ ನಾನು ಹಾಗೆ ಈ ರೀತಿ ಇದರಲ್ಲೇ ಇದು ಮಾಡ್ಕೊಂಡಿದ್ದೀನಿ, ಕಲಿಸ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ. ಈಗ ರುಬ್ಬೋದಿಲ್ವಲ್ಲ ಆದ್ದರಿಂದ ಒಗ್ಗರಣೆನೂ ಕೂಡ ಇದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಒಗ್ಗರಣೆ ಎಣ್ಣೆ ಹಾಕಿ ಈ ಥರ ಹಾಕಿದರೆ ಬೇಗ ಹಳಸೋದಿಲ್ಲ. ಇದು ನೀರು ಹಾಕ್ತಾ ಇರೋದ್ರಿಂದ ಈ ಚಟ್ನಿ ಹಳಸೋದಿಲ್ಲ ಬೇಗ. ಈ ಥಂಡಿ ಕಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆನೂ ಕೂಡ ಕಲಸಿ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಯಿತು ಕೊತ್ತಂಬರಿ ಚಟ್ನಿ, ಸಖತ್ತಾಗಾಯಿತು. ನೋಡಿ, ಅಷ್ಟನ್ನು ಹಾಕಿದ್ದೀನಿ ಬಳ್ದು, ಮತ್ತು ನೀರು ಗೀರು ಏನು ಹಾಕೋದು ಬೇಡ. ಸಖತ್ತಾಗಿ ಬಂತು ಚಟ್ನಿ ಮಾತ್ರ. ಏನು ಟೇಸ್ಟ್ ಆಗಿದೆ ಗೊತ್ತಾ, ಮನೆ ತುಂಬ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಸಖತ್ತಾಗಿದೆ ನೋಡಿ, ಕಾಯಿ ಚಟ್ನಿ, ಕೊತ್ತಂಬರಿ ಹಾಕಿ ಕಾಯಿ ಚಟ್ನಿ ಮಾಡಿರೋದು, ನೀರು ಹಾಕ್ದಂಗೆ ಮಾಡಿರೋದು, ಸಖತ್ತಾಗಿ ಬಂತು. ಈಗ ಚಪಾತಿ ಹಿಟ್ಟು ಕಲಸಿದ್ವಲ್ಲ, ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿದ್ದೆ. ನೋಡಿ, ಚೆನ್ನಾಗಿ ಇದಾಗಿದೆ. ಈಗ ನಾವು ಇದನ್ನು ಚೆನ್ನಾಗಿ ಮಿದ್ಕೋಬೇಕು, ಅಂಗ ಹೆಚ್ಚಿ ಮಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ನಾದಬೇಕು, ನಾದಿದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಕಡೆ ಲಾಸ್ಟಿಂದು ಈ ಕಡೆ ಲಾಸ್ಟಿಂದು ಒಂದು ಸ್ವಲ್ಪ ತೆಕ್ಕೊಂಡು ಒಂದು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇದು 7 ಆಗಿದೆ, ಇದು ಒಂದು 8. ಈ ಥರ ಕೊಯ್ಕೊಂಡಿದ್ದೀನಲ್ಲ, ಈ ಥರ ಉಳ್ಳಿ ಮಾಡಿಟ್ಕೊಳ್ತೀನಿ. ನೋಡಿ, ಇದು ರೌಂಡ್ ಇರುತ್ತಲ್ಲ, ಈ ರೌಂಡನ್ನು ರೌಂಡ್ಗೆ ಬಿಡಬೇಕು, ಈ ಥರ ಉಳ್ಳಿ ಆಗುತ್ತೆ. ನೋಡಿ, ಈ ಥರ ಇದಿಷ್ಟ ಆಗಿದೆ. ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಚಪಾತಿ ಮಣೆ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ, ಉಳ್ಳೆಗೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಎತ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿದೆ, ತೀರ ಗಟ್ಟಿಗೂ ಇಲ್ಲ, ತೀರ ತೆಳುವಿಗೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬೇಗ ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ತೆಳುವಾಗಬೇಕಾದ್ರೂ ಲಟ್ಟಿಸ್ಕೋಬೋದು, ಚೆನ್ನಾಗಾಯಿತು. ಇದೇ ಥರ ಎಲ್ಲದನ್ನು ಲಟ್ಟಿಸ್ಕೊಳ್ತೀನಿ ಫಸ್ಟು, ಆನಂತರ ಬೇಯಿಸ್ತೀನಿ. ನೋಡಿ, ಗ್ಯಾಸ್ ಹಚ್ಚಿ ಅಂಚನ್ನ ಕಾಯ್ಲಿಕ್ಕಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹೆಂಚಿಗೆ. ಇದು ಮಧ್ಯ ತಗ್ಗಿರೋದ್ರಿಂದ ಈ ರೀತಿ ಹಚ್ಕೋತಾ ಇದ್ದೀನಿ. ಈಗ ನೋಡಿ, ಎಲ್ಲ ಚಪಾತಿನೂ ಲಟ್ಟಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ.
ತುಂಬಾ ಸ್ಮೂತ್ ಆಗಿ ಬರುತ್ತೆ ಚಪಾತಿ ಸಕ್ಕತ್ತಾಗಿರುತ್ತೆ ಈ ರೀತಿ ಹಾಗೆ ಬೇಕಾದರೂ ಬೇಯಿಸ್ಕೊಬಹುದು ನಾನು ಹೆಂಚಿಗೆ ಮಾತ್ರ ಹಚ್ಚಿದ್ದೆ ಇಲ್ಲ ಅಂದ್ರೆ ಮತ್ತೆ ನೀವು ಮೇಲೆ ಎಣ್ಣೆ ಹಾಕೊಂಡಬೇಕಾದರೂ ಬೇಯಿಸ್ಕೊಬಹುದು ಎಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಈ ಕಡೆಗೆ ಎಣ್ಣೆ ಹಾಕಿಲ್ಲ ಇದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಸೌರಿ ಸಾಮಾನ್ಯ ನಾವು ಮಡಸರಿತೀವಿ ಈಗ ಮಡಸರ್ದಿಲ್ಲ ಏನಿಲ್ಲ ಆದರೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ದೊಡ್ಡದಾಗಿ ಮಾಡಿರೋದ್ರಿಂದ ದಡ ಬೇಯೋದಿಲ್ಲ ಇಲ್ಲಿ ಅದಕ್ಕೆ ನಾವು ಈ ತರ ತಿರುಗಿಸ್ಕೊತಾ ತಿರುಗಿಸ್ಕೊತಾ ದಡ ಕೂಡ ಬೇಯಿಸ್ಕೊಬೇಕಾಗುತ್ತೆ ಇಲ್ಲ ಅಂದ್ರೆ ಈ ರೀತಿ ಇಟ್ರು ಕೂಡ ದಡ ಬೇಯುತ್ತೆ ಒಳ್ಳೆ ಒಬ್ಬಟ್ ಬಂದಂಗೆ ಬರುತ್ತೆ ಚಪಾತಿ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಹಿಟ್ಟನ್ನ ನಾದ್ಕೊಳ್ತೀವಲ್ಲ ಅದೇ ಮೇನ್ ದಡನೆಲ್ಲ ಈ ರೀತಿ ಬೇಯಿಸ್ಕೊಳ್ತಾ ಇದೀನಿ ಸಕ್ಕತ್ತಾಗಿ ಬರುತ್ತೆ ಚಪಾತಿ ಚಟ್ನಿ ಅಂತೂ ಘಮ ಘಮ ಅಂತಿದೆ ಈಗಲೇ ಬಾಯಿ ನೀರು ಬರ್ತಾ ಇದೆ ಚಪಾತಿ ಚಟ್ನಿ ತಿನ್ನಬೇಕು ಅಂತ ಚಿಕ್ಕ ಮಕ್ಕಳಿಗಾದರೆ ಇದನ್ನು ಚಟ್ನಿನ ಈ ಚಪಾತಿಗೆ ಹಚ್ಚಿ ರೋಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಸೋರೋದಿಲ್ಲ ಚಟ್ನಿ ಗಟ್ಟಿ ಇರುತ್ತಲ್ಲ ಆದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಚಪಾತಿ ಎಷ್ಟು ಸ್ಮೂತ್ ಆಗಿ ಬಂತು ಚೆನ್ನಾಗಿ ಬೇಯಿಸಿದ್ದೀನಿ ಎಲ್ಲ ಕಡೆ ದಡ ಎಲ್ಲ ಬೇಯಿಸಿದ್ದೀನಿ ಒಳ್ಳೆ ಒಬ್ಬಟ್ಟು ಮಡಿಸ್ದಂಗೆ ಮಡಿಸ್ಕೋಬಹುದು ಅಷ್ಟು ಚೆನ್ನಾಗಿ ಬಂತು ಇದೆ ಚಪಾತಿ ನೋಡಿ ಮೃದುವಾಗಿರುವಂಥ ಚಪಾತಿಗೂ ಕಾಯಿ ಚಟ್ನಿಗೂ ಸಖತ್ ಕಾಂಬಿನೇಷನ್ನು ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚಟ್ನಿ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್